ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ನೂತನ ಅಧ್ಯಕ್ಷ ಪ್ರಾಮಾಣಿಕ ತನಿಖೆಗೆ ಪ್ರಯತ್ನ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಮತಕ್ಷೇತ್ರ ಕುಮಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶ್ರೀಧರ್ ಪಾಟೀಲ್, ಉಪಾಧ್ಯಕ್ಷರು ರಾಧಾಬಾಯಿ, ಗಂಡ ಭರತ್ ಆಯ್ಕೆಯಾದ್ರು, ನೂತನವಾಗಿ ಆಯ್ಕೆಯಾದ್ರು. ಈ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಸೋದರನನ್ನು ಕಂಪ್ಯೂಟರ್ ಆಪರೇಟರ್ ಆಗಿದ್ದಾರೆ ಮತ್ತು ಅವರೊಡನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ರಮ ಮಾಡಿದ್ರೆಂದು ವಿಶ್ವದರ್ಶನ ಪತ್ರಿಕೆ ಸುದ್ದಿ ಆಗಿದೆ ಎಂದು ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ. ನಾನು ಅಕ್ರಮ ಆಗಿದ್ದಕ್ಕಾಗಿ ತನಿಖೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದ ಶ್ರೀಧರ್ ಪಾಟೀಲ್ ಹಾಗೂ ಎಲ್ಲ ಸದಸ್ಯರಿಗೂ ಗ್ರಾಮಸ್ಥರು ಧನ್ಯವಾದಗಳು ಎಂದು ಮಾತನಾಡಿದ್ದಾರೆ. ಕಲಬುರಗಿಯಿಂದ ಚಂದ್ರಶೇಖರ್, ಚಿತ್ತಾಪುರ. ಸರ್, ಅಧ್ಯಕ್ಷರಾಗಿ ಆಯ್ಕೆ ಆಗಿರಿ, ಹೇಗೆ ಅನಿಸ್ತದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತದೆ ಸರ್. ಯಾಕಪ್ಪ ಅಂತಂದರೆ, ಎಲ್ಲ ನನ್ನ ಮೊದಲನೇದಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಯಾಕಪ್ಪ ಅಂತಂದರೆ, ನನಗೊಂದು ಪ್ರಜಾಪ್ರಭುತ್ವದಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ, ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಾರ ಅಂಥದ್ದೊಂದು ಒಂದು ಸ್ಥಾನ ಕೊಟ್ಟಾರ. ಅವ್ರಿಗೆ ನಾ ಎಲ್ಲ ಮೆಂಬರ್ಗಳಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಾನು ಅವರ ಸರ್ ಮೆಂಬರ್ಗಳಿಗೆ ಏನಾದರೂ ಆಮಿಷ ಆಸೆ ಅಥವಾ ಏನಾದರೂ ಬಂಗಾರ ಅಥವಾ ಬೆಳ್ಳಿಯ ರೊಕ್ಕ ಅಥವಾ ಏನಾದರೂ ಕೊಟ್ಟರಿ ಅಂತ ಸರ್? ಅದು ಏನಿಲ್ಲ ಸರ್, ಎಲ್ಲ ಸ್ವ ಇಚ್ಛೆದಿಂದ ಪ್ರಜಾಪ್ರಭುತ್ವದಲ್ಲಿ ಏನು ಹೆಂಗೆ ಒಳ್ಳೆಯವ್ರಿಗೆ ಯಾರು ಆರಿಸ್ತಾರಲ್ಲ, ಹಂಗೆ ಯಾರು ಮನಸ್ಸು ಯಾರಿಗಿರ್ತೋ ಅವ್ರು ನನಗೆ ಆರಿಸ್ತಂದಾರ. ಅದೇ ಅಷ್ಟೇ ಸರ್, ಯಾರು ಆಮಿಷ ಎಲ್ಲ ಏನಿಲ್ಲ ಸರ್. ಸರ್, ಈಗಾಗಲೇ ವಿಶ್ವವಾಣಿದಾಗ ಏನಾದರೂ ಸುದ್ದಿ ಆಗಿತ್ತು, ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಮತ್ತು ಏನಪ್ಪಾ ಅಂದ್ರೆ ಪಿ ಡಿ ಅವರು ಅಂತ ಹೇಳ್ತಾ ಇದಾರೆ. ಈ ಕಂಪ್ಯೂಟರ್ ಆಪರೇಟರ್ ನಿಮ್ ತಮ್ಮವರೇ ಇದಾರೆ, ಅಧ್ಯಕ್ಷರು ನೀವಾಗಿದ್ರಿ, ಈಗ ನೀವು ಲೂಟಿ ಮಾಡ್ತಾರ, ಬರಿ ಗಿಡದ ಒಳಿತಾರ ಅಂತ ಗೆಸಿ ಸಾರ್ವಜನಿಕರು ಮಾತಾಡ್ತಾರೆ ಸರ್. ಅಪೋಸಿಟ್ ದವರು ಸಾರ್ವಜನಿಕರು ಮಾತಾಡ್ತಾ ಇದಾರೆ ಸರ್, ಅಪೋಸಿಟ್ ದವರಲ್ಲ. ಅವ್ರ ಹಿಂದೆ ಅಪೋಸಿಟ್ ದವರು ಇದ್ದೀರಂತ ನಮಗ್ ಗೊತ್ತಾಗಿತ್ತು. ಅದು ಏನದ ಕಾನೂನು ಪ್ರಕಾರ ಏನದ ಅದು ನಾವು ಕ್ರಮ ಕೈಗೊಳ್ಳಕ್ ನಾನು ಸರ್ಕಾರಕ್ಕೆ ನಾನು ಆದೇಶ ಮಾಡ್ತೀನಿ. ಆ ವಿಷಯಕ್ಕೆ ಏನಾದ್ರೂ ಕಾನೂನು ಪ್ರಕಾರ ಕೈಗೊಳ್ಳಕ್ಕೆ ನೀವು ಯಾವಾಗ್ನೂ ನಾನು ಕಾನೂನು ಹಿಂದೆ ಇರ್ತೀನಿ. ನಾ ಕಾನೂನಿಗೆ ಯಾವಾಗ್ನೂ ನಾನು ಕೈ ತೊಗೊಂಬಲ್ಲ. ಕಾನೂನು ಏನು ಹೇಳ್ತದ ಅದೇ ನಾನು ನನ್ನ ಜೀವ ಇರೋವರೆಗೂ ಅದನ್ನೇ ಪಾಲಿಸ್ತೀನಿ. ಅವ್ರ ಮಾಧ್ಯಮದಾಗ ಏನಪ್ಪ ಅಂದ್ರೆ, ಆ ವಿಶ್ವವಾಣಿ ಪತ್ರಿಕೆದಾಗ ಏನಪ್ಪ ಅಂದ್ರೆ, ಕೆಲಸ ಅಲ್ಲಾರ್ದ ಏನಾದ್ರು ಲೂಟಿ ಮಾಡಿದಾರೆ, ಹಣ ಏನಾದ್ರು ದುರ್ಬಳಕೆ ಆಗಿದೆ ಅಂತ ಬಂದವ್ರು. ಇದ್ರ ಬಗ್ಗೆ ಏನ್ ಹೇಳ್ತಿರ ನೋಡೋಣ ಸರ್. ಮೋರೆ ಕಂಪ್ಯೂಟರ್ ಆಪರೇಟರ್ ಅದರ, ಈಗ ಅಧ್ಯಕ್ಷರೇ ಅವ್ರ ಅಣ್ಣವ್ರ ಅಧ್ಯಕ್ಷರಾದ್ರು, ನಮ್ ಕುಂಸಿ ಪಂಚಾಯತಿ ಬರೀ ಗಿಡದ ಬೆಳಿತಾರ ಅಂತ ಸಾರ್ವಜನಿಕರು ಹೋಟೆಲ್ ಹತ್ರ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಸರ್, ನಾನು ಅದು ಅಡಿಚ ವರ್ಷ ಆಯ್ತು ನಾನು ಸದಸ್ಯನ ಆಗ್ಬೇಕು. ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಜನರಿಗೆ ಹಿತವಾದಂತ ಬಡವರಿಗೆ ಏನೇನು ನಾ ಸೌಲಭ್ಯ ಮಾಡಿದೀನಿ ಅದ್ರ ಮೇಲೆ ನಂದು ಈ ಜಯ ಅದ. ಅದೇ ಒಂದು ಹೇಳ್ತೀನಿ, ಅದು ಏನಾರು ತಪ್ಪು ಇದ್ದಲ್ಲಿ, ಯಾರೇ ತಪ್ಪು ಇದ್ದಲ್ಲಿ ಅದು ಅವ್ರ ಶಿಕ್ಷಾಲಯಕ್ಕೆ ನಾನು ಅದಕ್ಕೆ ತಪ್ಪಿಗೆ ನಾನು ಯಾವಾಗ್ನೂ ನಾ ಕೈ ಜೋಡಿಸಲ್ಲ, ಸತ್ಯಕ್ಕೆ ನಾ ಕೈ ಜೋಡಿಸ್ತೀನಿ ಅಂತ ನಾ ಹೇಳ್ತೀನಿ. ಅಂದ್ರೆ ಸತ್ಯಕ್ಕೆ ನೀವು ಕೈ ಜೋಡಿಸ್ತೀರಿ, ಅದಕ್ಕೆ ತನಿಖೆ ಮಾಡೋಕೆ ಕೈ ಜೋಡಿಸ್ತೀರಿ? ಹಾಂ, ತನಿಖೆ ಮಾಡೋಕೆ ಯಾವಾಗ್ನೂ ಕೈ ಜೋಡಿಸ್ತೀನಿ ಸರ್. ಮತ್ತೆ ಇನ್ನೊಂದು ಸರ್, ಮತ್ತೆ ನಾನು ಈಗ ಎಲ್ಲರಿಗೆ ಆರ್ಸಂದ್ರ, ಈ ಐದು ನಮ್ಮ ನಾಲ್ಕು ಹಳ್ಳಿಗೆ, ಬೇಲೂರು, ಗಂಜ್ಲಖೇಡ್, ಕುಂಸಿವಾಡಿ ಎಲ್ಲ ನನ್ನ ಮತ ಬಾಂಧವರಿಗೆ ನಾನು ಕೃತಜ್ಞತೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಕೂಡಿ ಎಲ್ಲ ಸರ್ವ ಸದಸ್ಯರು ನಾನು ಅಪೋಸಿಟ್ ಯಾರು ನಾನು ಕೃಷ್ಣ ಅಲ್ಲಿ ಮತ್ತೆ ಇನ್ನರ್ತಾರ ನನಗೆ ಹಾಕಿಲ್ಲ ಅಂಬೋದಿಲ್ಲ, ಹಾಕ್ಯಾರ ಅಂಬೋದಿಲ್ಲ. ಎಲ್ಲರಿಗೆ ನಾನು ತೊಗೊಂಡು ಸಕ್ಸಸ್ ಮಾದರಿ ಪಂಚಾಯತ್ ಮಾಡ್ತೀನಿ, ಮಾದರಿ ಊರುಗಳು ಮಾಡಲಿಕ್ಕೆ ನಾನು ಹೋರಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒನ್ ಅವರ್ ಮುಂಚೆ ನೀವು ಯಾಕೋ ಓಡೋಗ್ತಾ ಇದ್ರಿ, ಏನಾಗಿತ್ತು ಸರ್ ಅವಾಗ? ನನಗೆ ಏಕೆ ಬಂದಿದೆ ಸರ್, ಹೋಗಿದೆ ಸರ್. ಹೌದಾ ಸರ್? ಸೊ ಈಗ ನೀವು ಹಿಂದಿನ ಅಧ್ಯಕ್ಷರು ಏನ್ ಮಾಡಿದಾರೋ ಗೊತ್ತಿಲ್ಲ. ಈಗ ನೀವು ನಿಮ್ಮಲ್ಲೇ ಶೌಚಾಲಯ ಕಟ್ಬೋದಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಮತ್ತೆ ನಿಮ್ ಸಿಬ್ಬಂದಿರಿಗೆ ಅನುಕೂಲ ಆಗ್ತದೆ, ಸದಸ್ಯರು ಕೂಡ ಅನುಕೂಲ. ಈಗ ಅದೇ ಸರ್ ಫಸ್ಟ್ ಪ್ರಿಫರೆನ್ಸ್ ಅದೇ ಮಾಡ್ತೀನಿ ಸರ್. ಶೌಚಾಲಯ ಏನೇನು ತೊಂದರೆಗಳವ ಯಾವ ಊರಾಗ ನಾನು ಓಡಾಡಿ ಮನೆ ಮನೆ ಹೋಗಿ ಒಂದು ಹೊತ್ತಿನ ಊಟ ನಾನು ಕಡಿಮೆ ಮಾಡಿ ಜನರಿಗೆ ನಾ ಕೆಲಸ ಮಾಡ್ಲಿಕ್ಕೆ ನಾನು ಹಗಲಿರೋ ನಾನು ದುಡಿತೀನಿ ಅಂತ ನಾನು ಹೇಳ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.